गुरुगळे नमस्कार, नानीग ट्याब्लो माडुवंत प्लेसल इदिनी। नानु हेळिदागे इंदिन वीडियोदल्ली निमगे ट्याब्लो हेगे तयारागुत्ते, स्तब्ध चित्रगळु हेगे इल्ली रेडी आगुत्ते अंत हेळि इंदिन वीडियोदल्ली हाकिद्दे। ईग आ प्लेस गे बंदिदिनि, नोडोण याव रीतियागि याव जिल्लेगळिंद एष्टेष्टु ट्याब्लोगळन्नु माडिदरे, हागे याव इलाकेगळिंद एष्टेष्टु माडिदरे अंत इल्लेल्ल नोड्ता इद्दीरा। इदु स्तब्ध चित्र माडुवंत जागवन्न, बन्नि गुरुगळे ईग ओळगडे होगोण, याव रीति इदे ट्याब्लो अंत हेळिबिट्टु ಬನ್ನಿ। ನೀವು ನೋಡ್ತಾ ಇದ್ದೀರಾ ಟ್ಯಾಬ್ಲೋಗಳನ್ನು ರೆಡಿ ಮಾಡಿ ತಯಾರು ಮಾಡಿ ನಿಲ್ಲಿಸಿರುವಂಥ ಜಾಗವನ್ನು ನೋಡ್ತಾ ಇದ್ದೀರಾ। ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ದಾರೆ ಇಲ್ಲಿ, ನಿಜವಾಗ್ಲೂ ತುಂಬ ಹಬ್ಬದ ವಾತಾವರಣ ಅಂತೂ ಕೂಡಿದೆ ಇಲ್ಲಿ, ನೋಡೋಕ್ಕಾಗ್ತಾ ಇಲ್ಲ ಅಷ್ಟು ಜನ ಬರ್ತಾ ಇದ್ದಾರೆ। ಆಸ್ ನೀವು ನೋಡ್ತಾ ಇದ್ದೀರಾ ರೆಡಿಯಾಗಿ ನಿಂತಿದೆ ಟ್ಯಾಬ್ಲೋ, ಯಾವ ಜಿಲ್ಲೆದ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಇಲ್ಲಿ ನೇಮ್ ಹಾಕ್ತಾರೆ ಇಲ್ಲಿ, ಆಮೇಲೆ ನೋಡೋಣ। ನೋಡಿ ಎಷ್ಟು ತುಂಬ ಅದ್ಭುತವಾಗಿ ವರ್ಕನ್ನು ಮಾಡಿದ್ದಾರೆ ಇಲ್ಲಿ। ಆಕ್ಚುಲಿ ನೀರು ಬರುತ್ತೆ ಅನ್ಸುತ್ತೆ, ಮೇ ಬಿ ಇನ್ನು ನೀರು ಬಂದಿಲ್ಲ, ನೀರು ಹೊರಗಡೆ ತುಂಬಿಲ್ಲ ಇಲ್ಲಿ। ನೋಡಿ ಇದು ಫೋಮ್ ಶೀಟಲ್ಲಿ ಮಾಡಿದ್ದಾರೆ ಅನ್ಸುತ್ತೆ, ಬಟ್ ಮೆಟೀರಿಯಲ್ ಬಗ್ಗೆ ಹೇಳೋದಕ್ಕಿಂತ ಅವ್ರು ಮಾಡಿರೋ ಒಂದು ಕಲಾಕೃತಿ ಬಗ್ಗೆ ಹೇಳ್ತಾ ಇದ್ದೀನಿ। ನೀವು ನಾಳೆ ಇದೆಲ್ಲ ಟ್ಯಾಬ್ಲೋಗಳನ್ನು ಜಂಬೂ ಸವಾರಿಯಲ್ಲಿ ನೋಡ್ತೀರಾ ನೀವೆಲ್ಲ। ಇವ್ರೆ ಫಿನಿಷಿಂಗ್ ಕೊಡ್ತಾ ಇದ್ದಾರೆ ಟ್ಯಾಬ್ಲೋಗೆ, ಇದು ಯಾವ ಜಿಲ್ಲೆದ ಅಂತ ಕೇಳೋಣ ಅವ್ರ ಹತ್ರ, ಬನ್ನಿ ಓದೋಣ। ಭಾರತ ಸಂವಿಧಾನವನ್ನು ಇಲ್ಲಿ ಬರೆದಿದ್ದಾರೆ, ನೀವು ನೋಡ್ತಾ ಇದ್ದೀರಾ। ನೋಡಿ ಇಲ್ಲೆಲ್ಲ ಥರ್ಮಾಕೋಲಲ್ಲಿ ಡಿಸೈನ್ ಮಾಡಿ ಮತ್ತು ಪೇಂಟಲ್ಲಿ ರೆಡಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ 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 ಚೆನ್ನಾಗಿದೆ। ನೀವು ನೋಡ್ತಾ ಇದ್ದೀರಾ ನಮ್ಮ ಹನುಮಂತನವರ ವಿಗ್ರಹ ಮೇಲ್ಗಡೆ ಕೂತಿದ್ದಾರೆ, ತುಂಬ ಡಿಸೈನ್ ತುಂಬ ಸಿಂಪಲ್ ಆಗಿದೆ, ರೆಡ್ ಕಲರ್ ಮತ್ತು ಗೋಲ್ಡ್ ಕಲರ್ನ ಯೂಸ್ ಮಾಡಿಬಿಟ್ಟು ಇಲ್ಲೊಂದು ಪೇಂಟಿಂಗ್ಸ್ಗಳನ್ನು ಮಾಡಿದ್ದಾರೆ। ಹಾಗೆ ಇಲ್ಲೆಲ್ಲ ಕೆಲವೊಂದು ನೋಡಿ ಇಲ್ಲಿ ಇದು ಥರ್ಮಕೋಲ್ ವರ್ಕ್ ಮಾಡಿದ್ದಾರೆ, ಇಲ್ಲಿ ತುಂಬ ಚೆನ್ನಾಗಿ ನೇಚರ್ ಆಗಿ ಬಂದಿದೆ ಇಲ್ಲಿ। ಯಾಸ್ ಇಲ್ಲಿ ಒಬ್ಬರು ಆರ್ಟಿಸ್ಟ್ ಮೇಲ್ಗಡೆ ನಿಂತಿದ್ದಾರೆ, ಹಾಯ್ ಬ್ರದರ್, ತುಂಬ ಕಷ್ಟಪಟ್ಟಿದ್ದೀರಲ್ಲ, ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ತುಂಬ 10 ದಿನ 15 ದಿನ ಇಲ್ಲೇ ಇದ್ದೀರಾ, ಇಲ್ಲೇ ಇದ್ದೀರಿ, ವಾ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಯಾಕೆಂದರೆ ಒಂದು ಸ್ತಬ್ಧ ಚಿತ್ರ ಇಷ್ಟೆಲ್ಲ ಬ್ಯೂಟಿಫುಲ್ ಆಗಿ ಬರಬೇಕು ಅಂದರೆ ಅದಕ್ಕೆ ಅವರೇ ಕಾರಣ ಆಗಿರ್ತಾರೆ, ಥ್ಯಾಂಕ್ ಯು। ನೋಡಿ ಎಷ್ಟೆಲ್ಲ ವರ್ಕ್ ಮಾಡಿದ್ದಾರೆ, ಯಾಕೆಂದರೆ ಒಂದೊಂದು ಮೆಟೀರಿಯಲ್ನ ಯೂಸ್ ಮಾಡಿದರೆ, ಕೆಲವೊಂದು ಕಡೆ ಫೈಬರ್ ಯೂಸ್ ಮಾಡಿದರೆ, ಕೆಲವೊಂದು ಕಡೆ ಥರ್ಮಾಕೋಲ್ ಯೂಸ್ ಮಾಡಿದ್ದಾರೆ, ಇನ್ನೂ ಕೆಲವೊಂದು ಕಡೆ ಮೆಷನ್ನ ಯೂಸ್ ಮಾಡಿದರೆ, ಸಾಕಷ್ಟು ಹೇಳಬೇಕು ಅಂತಂದರೆ ಇಲ್ಲಿ ವುಡ್ ಪೀಸನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ। ಆಮೇಲೆ ಒಳಗಡೆ ಲಾರಿ ಇದೆ, ನಿಮಗೆ ಗೊತ್ತಿಲ್ಲ ಅಷ್ಟೇ, ಒಳಗಡೆ ಲಾರಿ ಇದೆ, ಆ ಲಾರಿ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಒಂದು ಹೋಲನ್ನು ಮಾಡಿದ್ದಾರೆ, ಅದು ನಿಮಗೆ ತೋರಿಸ್ತೀನಿ ಬನ್ನಿ। ನೋಡಿ ಇಲ್ಲಿ ಸೀರೆಯನ್ನು ನೇಯುವಂತಹ ಒಂದು ಕಲಾಕೃತಿಯನ್ನು ಇಲ್ಲಿ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ, ಎಷ್ಟು ನಾನೇ ಹೆದರ್ಕೋಬಿಟ್ಟೆ ನೋಡ್ಬಿಟ್ಟು। ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ। ಈ ಸಾಂಗ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ಕನ್ನಡ ಶಾಲೆ, ನಾನು ಕನ್ನಡ ಶಾಲೆಯಲ್ಲೇ ಓದ್ದನು। ಇಲ್ಲಿ ನೋಡ್ತಾ ಇದ್ದೀರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇದು ಒಂದು ಟ್ಯಾಬ್ಲೋ ರೆಡಿ ಮಾಡಿದ್ದಾರೆ, ಇದು ನಾಳೆ ನೀವು ನೋಡ್ತೀರಾ ಯಾವ ರೀತಿ ಇರುತ್ತೆ ಅಂತೇಳಿ। ಇಲ್ಲಿ ಆರ್ಟಿಸ್ಟ್ಗಳು ಸಾಕಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ, ನಾನು ಈಗ ಹೋಗ್ತಾ ಇದ್ದೀನಿ ಅಲ್ಲಿ। ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಆರ್ಟಿಸ್ಟ್ಗಳಿದ್ದಾರೆ, ಅವರಿಲ್ಲ ಅಂದರೆ ಇದೇನು ಇಲ್ಲ, ಯಾಕೆಂದರೆ ಅವರೆಲ್ಲ ವರ್ಕ್ ಮಾಡಿರೋದಕ್ಕೆ ಇಷ್ಟೆಲ್ಲ ಟ್ಯಾಬ್ಲೋ ರೆಡಿ ಆಗಿದೆ। ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ನಿಯಮಿತ ಅವ್ರ ಕಡೆಯಿಂದ ಈ ಒಂದು ಟ್ಯಾಬ್ಲೋ ರೆಡಿ ಮಾಡಿದ್ದಾರೆ, ಅಂದರೆ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಈ ಒಂದು ಟ್ಯಾಬ್ಲೋದಲ್ಲಿ ನೀವು ನೋಡ್ಬೋದು।
ಗುರುಗಳೇ, ಈ ಸ್ತಬ್ಧ ಚಿತ್ರಗಳು ನಿಜಕ್ಕೂ ಆ ಒಂದು ಜಿಲ್ಲೆಯ ಸಂಸ್ಕೃತಿ, ಸಂಪ್ರದಾಯ, ಸಾಹಿತ್ಯ, ಕಲೆ ಬಿಂಬಿಸುವಂತಹ ಕಲಾಕೃತಿಗಳನ್ನು ಪ್ರತಿಯೊಂದು ಸ್ತಬ್ಧ ಚಿತ್ರದಲ್ಲೂ ಕೂಡ ಮಾಡಿದ್ದಾರೆ. ನೀವು ನೋಡಿದಾರಲ್ಲ, ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಏನು ಯೋಜನೆಗಳನ್ನು ಸರ್ಕಾರದಿಂದ ಬಂದಿದೆ, ಆ ಯೋಜನೆಗಳನ್ನು ಬಿಂಬಿಸುವಂಥ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದರೆ ಖುಷಿಯಾಗುತ್ತೆ ಇವೆಲ್ಲ ನೋಡೋದಕ್ಕೆ. ಸಬರಮತಿ ಆಶ್ರಮದ ಒಂದು ಚಿತ್ರವನ್ನು ಬಿಂಬಿಸುವಂಥ ಕಲಾಕೃತಿಯನ್ನು ಮಾಡಿದರೆ. ಇದು ಗದಗದ್ದಿದು ಟ್ಯಾಬ್ಲೋ ಬಂದು ನೋಡಿ, ಇಲ್ಲಿ ಅದ್ಭುತವಾಗಿ ಎಷ್ಟು ಚೆನ್ನಾಗಿ ವರ್ಲಿ ಚಿತ್ರವನ್ನು ಬರೆದಿದ್ದಾರೆ. ಇದು ಹಳೇ ಕಾಲದ ಮನೆ ರೀತಿಯ ಒಂದು ಕಲಾಕೃತಿಯನ್ನು ಇಲ್ಲಿ ಸ್ತಬ್ಧ ಚಿತ್ರದಲ್ಲಿ ತೋರಿಸಿದ್ದಾರೆ. ನೋಡಿ, ಇಲ್ಲಿ ಕೆಟ್ಟದನ್ನು ಕೇಳಬಾರದು, ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಮಾತಾಡಬಾರದು ಅಂತ ಒಂದು ಸಿಂಬಲನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನು ನೋಡ್ಬೋದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಚಿತ್ರವನ್ನು ಬಿಂಬಿಸುವ ಒಂದು ಕಲಾಕೃತಿಯನ್ನು ನೀವು ನೋಡ್ತಾ ಇದ್ದೀರಾ. ಇದು ನಾಳೆ ಜಂಬೂ ಸವಾರಿಗೆ ರೆಡಿ ಆಗ್ತಾ ಇದೆ. ಗುರುಗಳೇ, ನೋಡಿದ್ರಲ್ಲ ಯಾವ ರೀತಿ ಸ್ತಬ್ಧ ಚಿತ್ರಗಳನ್ನು ರೆಡಿ ಮಾಡ್ತಾರೆ, ಹಾಗೆ ಯಾವ ರೀತಿ ತಯಾರು ಮಾಡ್ತಾರೆ ಅಂತ. ಸತತ ಸುಮಾರು 15 ದಿನಗಳಿಂದ ಇಲ್ಲಿ ಸ್ತಬ್ಧ ಚಿತ್ರಗಳನ್ನು ರೆಡಿ ಮಾಡಿ ಇಷ್ಟೆಲ್ಲ ರೆಡಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಎಲ್ಲ ರೆಡಿಯಾಗಿರೋದನ್ನು ನೀವು ನೋಡ್ತೀರ ಅಂತ ಹೇಳ್ತಾ, ಎಲ್ಲೇ ಇರಿ, ಹೇಗೇರಿ, ಖುಷಿಯಾಗಿ, ನಗರ ಚೆನ್ನಾಗಿರಿ, ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್.